ನೋಡೋಣ ಸೋಮವಾರ ಮಂಗಳವಾರ ಒಂದು ಇನ್ನು ಡೇಟ್ ನಿಗದಿ ಮಾಡಿಲ್ಲ, ಇವತ್ತು ಹೋಗಿ ನಿಗದಿ ಮಾಡಿ ನಾಮಿನೇಷನ್ ಫೈಲ್ ಮಾಡ್ತೀನಿ. ನೋಡಿ ನನಗೇನು ಅದೆಲ್ಲ ಹೆಚ್ಚು ನೋಡೋಕೆ ಹೋಗೋದಿಲ್ಲ, ಆದರೆ ನೋಡೋರು ಇರ್ತಾರಲ್ಲ, ಅದರಿಂದ ನಮಗೇನು ಈ ವಾರ ಆ ವಾರ ಅಂತ ನಾನೇನು ಪರ್ಟಿಕ್ಯುಲರ್ ಏನಿಲ್ಲ. ಆದರೂ ಕೂಡ ಎಲ್ಲರಿಗೂ ಸಲಹೆ ತಗೊಂಡು ತೀರ್ಮಾನ ಮಾಡ್ತೀನಿ. ನೋಡಿ ಕ್ಷೇತ್ರದಲ್ಲಿ ಎದುರಾಳಿ ಯಾರಿದ್ದಾರೆ ಅಂತ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಗಾಳಿ ಭಾರಿ ದೊಡ್ಡ ಮಟ್ಟದಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ಬೀಸ್ತಾ ಇದೆ, ರಾಜ್ಯದಲ್ಲೂ ಕೂಡ ಬೀಸ್ತಾ ಇದೆ. ಅದರಿಂದ ನಮ್ಮಲ್ಲಿ ಭಾಳ ಒಳ್ಳೆ ವಾತಾವರಣ ಇದೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಭಾಳ ಉತ್ಸಾಹದಿಂದ ಇದ್ದಾರೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಜನತಾ ದಳದಿಂದ ಬಿ ಜೆ ಪಿಯಿಂದ ತುಂಬ ಲೀಡರ್ಸಲ್ಲೂ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದು ಸೇರ್ಪಡೆ ಆಗಿದ್ದಾರೆ. ಅದರಿಂದ ಖಂಡಿತವಾಗಿಯೂ ನಮಗೆ ಎರಡನೇ ಪ್ಲೇಸ್ ಯಾರು ಬರ್ತಾರೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ಸು ಗಾಂಧಿನಗರ ಕ್ಷೇತ್ರದಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರ್ತದೆ. ಮೆಜಾರಿಟಿ ಬಂದೇ ಬರ್ತದೆ. ಇವತ್ತು ವಾತಾವರಣ ಚೆನ್ನಾಗಿದೆ ಮತ್ತು ನಮ್ಮ ಲೀಡರ್ಸ್ ಎಲ್ಲ ಒಗ್ಗಟ್ಟಾಗಿದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳು ನಮ್ಮ ಘೋಷಣೆಗಳು ಕೂಡ ಜನ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಸ್ಕೀಮ್ ಜನ ಇಷ್ಟಪಡ್ತಾ ಇದ್ದಾರೆ ಮತ್ತು ಬಿ ಜೆ ಪಿಯ ಕೆಟ್ಟ ಆಡಳಿತ ಬಿ ಜೆ ಪಿನ ನಾವು ಸಾಕಾಗಿದೆ ಅಂತ ಹೇಳಿ ಅದು ಒಂದು ಅಭಿಪ್ರಾಯ ಇದೆ. ಅದರಿಂದ ಒಟ್ಟಾರೆ ಇದೆಲ್ಲ ನೋಡಿದಾಗ ಬಹಳ ಒಳ್ಳೆಯ ಪೂರಕವಾದಂಥ ವಾತಾವರಣ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ. ಸ್ಪಷ್ಟ ಬಹುಮತ ಬರುತ್ತೆ, ಅದರ ಬಗ್ಗೆ ನಮಗೇನು ಅನುಮಾನ ಇಲ್ಲ. ಇಲ್ಲ ಅದು ಮೇಲ್ಗಡೆ ಇಟ್ಟಿದ್ದೆ, ಅದು ಇನ್ನೊಂದು ಸ್ವಲ್ಪ ಚೂರು ಸೈನ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ.